ಕೊರೋನಾ ಲಾಕ್ಡೌನ್ ಗಿಂತ ತದನಂತರದ ಕಷ್ಟ ಎಲ್ಲರನ್ನ ಬಾಧಿಸ್ತಾ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಚಾಲಕ ಮತ್ತು ಇತರ ಸಿಬ್ಬಂದಿಗಳ ಪಾಡು. ಹೀಗೆ ಪ್ರತಿಭಟನೆ ನಡೆಸಲು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕುಳಿತಿರುವವರು ಕೋಣನಕುಂಟೆ ಬಳಿ ಇರುವ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಶಾಲಾ ಬಸ್ ಚಾಲಕರು. ಈ ಚಾಲಕರಿಗೆ ಶಾಲೆಯಿಂದ 2 ತಿಂಗಳಿನಿಂದ ಸಂಬಳ ಆಗಿಲ್ವಂತೆ. ಶಾಲಾ ಮಂಡಳಿಯನ್ನ ಕೇಳಿದ್ರೆ ಪೋಷಕರಿಂದ ಫೀಸ್ ಬಂದಿಲ್ಲ, ಅವರಿಂದ ಪಡೆದು ನಿಮಗೆ ಕೊಡಬೇಕು ಎಂದು ಸಬೂಬು ಹೇಳ್ತಿದ್ದಾರಂತೆ. ಇದರಿಂದ ಕೆರಳಿರುವ ಶಾಲಾ ಬಸ್ ಚಾಲಕರು ಇಂದು ಶಾಲೆಯ ಮುಂದೆ ಕುಳಿತು ಸಂಬಳ ನೀಡುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ನಾವು ರಾಯಲ್ ಲಾಜಿಸ್ಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕಡೆಯಿಂದ. ರಾಯಲ್ ಟೂರಿಸ್ಟ್ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಆ ಸ್ಕೂಲ್ ಅವರು ಬಿಲ್ ಕೊಟ್ಟಿಲ್ಲ ಅಂತ. ಒಂದೊಂದು ಪೇರೆಂಟ್ಸ್ ಹತ್ರ ಇವರು ಒಂದೊಂದು ವರ್ಷದ ಆಗಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ನಮ್ಮ ಹತ್ರ ದೌರ್ಜನ್ಯವಾಗಿಲ್ಲ, ನಮ್ಮ ಹತ್ರ ಇಲ್ಲ, ಇವಾಗ ದುಡ್ಡು ಬರೀ 1000 ಕೊಡ್ತೀವಿ ಅಂತ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಬಾಡಿಗೆ ಕಟ್ಟೋಕ್ಕೂ ಇಲ್ಲಿ ದುಡ್ಡಿಲ್ಲ. ಬಾಡಿಗೆ ಮನೆಯವರಲ್ಲ ಬಾಡಿಗೆ ಕಟ್ಟಬೇಕು, ರೇಷನ್ ಇಲ್ಲ, ತುಂಬ ಕಡುಬಡವರು ಇದ್ದೀವಿ. ನೋಡಿ, ನಮ್ಗೆ ಅನ್ನಕ್ಕೂ ಒಂದು ದಾರಿ, ತುತ್ತಿಗೆ ಒಂದು ದಾರಿ ಇಲ್ಲ. ದಯವಿಟ್ಟು ಹೆಲ್ಪ್ ಮಾಡಿ ನಮಗೆ. ಇನ್ನು ನಾವು 2 ತಿಂಗಳ ವೇತನವಿಲ್ಲದೆ ಬೀದಿಗೆ ಬಂದಿದ್ದೀವಿ. ನಾವೆಲ್ಲರೂ ಬಾಡಿಗೆ ಮನೆಯಲ್ಲಿ ವಾಸವಿರೋದು. ಬಾಡಿಗೆ ಕೊಡಿ ಅಂತ ಮನೆ ಮಾಲೀಕರು ಪೀಡಿಸ್ತಾ ಇದ್ದಾರೆ. ಇತ್ತ ಶಾಲೆಯಿಂದ ಸಂಬಳ ಕೇಳಿದ್ರೆ ಪೋಷಕರು ಕೊಟ್ಟ ಮೇಲೆ ಕೊಡ್ತೀವಿ ಅಂತಾರೆ. ಹೀಗಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಎಂದು ಆಡಳಿತ ಮಂಡಳಿ ವಿರುದ್ಧ ಬಸ್ ಚಾಲಕರು ಗರಂ ಆಗಿ ಸುದ್ದಿಗಾರರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ.